ಈಗ ಒಂದು ಆರ್ಥಿಕತೆಯ ವೃತ್ತಾಕಾರ ಚಲನೆಯನ್ನು ವಿವರಿಸಿ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಈ ಒಂದು ಪ್ರಶ್ನೆಯನ್ನು ಬೇಗ ಕಲ್ತ್ಕೊಳ್ಳೋಣ ವಿಡಿಯೋನ ಕೊನೆ ತಗೊಂಡು ನೋಡಿ ವಿಡಿಯೋ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆರ್ಥಿಕ ವ್ಯವಸ್ಥೆಯೊಂದರೆ ಆದಾಯವು ವಿವಿಧ ವ್ಯಕ್ತಿಗಳು ವಲಯಗಳು ಮತ್ತು ಕ್ಷೇತ್ರಗಳ ನಡುವೆ ನಿರಂತರವಾಗಿ ಚಕ್ರಿಯ ರೀತಿ ಸೈಕಲ್ ಚಕ್ರಿಯ ರೀತಿಯಲ್ಲಿ ಪ್ರವಹಿಸುವ ಪ್ರಕ್ರಿಯೆಯನ್ನು ವರಮಾನ ವೃತ್ತಾಕಾರದ ಪರಿಚಲನೆ ಎನ್ನುತ್ತೇವೆ ಇದಿಷ್ಟನ್ನು ನೆನಪಿಟ್ಕೊಳ್ಳಿ ಅಂದರೆ ಆರ್ಥಿಕ ವಯ ವ್ಯವಸ್ಥೆಯೊಂದರಲ್ಲಿ ಆದಾಯ ಅಂದರೆ ಹಣ ಸಂಪತ್ತು ವಿವಿಧ ವ್ಯಕ್ತಿ ಮತ್ತು ವಲಯಗಳು ಕ್ಷೇತ್ರಗಳು ನಡುವೆ ನಿರಂತರವಾಗಿ ನಿರಂತರವಾಗಿ ಕಂಟಿನ್ಯೂಯಸ್ಲಿ ಚಕ್ರಿಯ ರೀತಿ ಚಕ್ರಿಯ ರೀತಿ ಅಂತಂದರೆ ಈ ರೀತಿ ರೌಂಡ್ ಸರ್ಕಲ್ ರೀತಿ ಇಲ್ಲಿ ಇಲ್ಲಿ ಸುತ್ತ ಹೊಡಿತಾ ಇರುತ್ತೆ ರೀತಿಯಲ್ಲಿ ಪ್ರವಹಿಸುವ ಪ್ರಕ್ರಿಯೆಯನ್ನು ವರಮಾನದ ವೃತ್ತಾಕಾರ ಚಲನೆಯ ಪರಿ ಪರಿಚಲನೆ ಎನ್ನುತ್ತೇವೆ ಇದು ಇಷ್ಟ ಇದನ್ನು ನೋಡ್ತಾ ಹೋಗೋಣ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನಾಳೆ ಬಂದರೂ ಬರ್ಬೋದು ಇದನ್ನು ಓದ್ಕೊಂಡಿಟ್ಟು ನೋಡೋಣ ಆರ್ಥಿಕತೆಯಲ್ಲಿ ಕೇವಲ ಕುಟುಂಬ ವಲಯ ಮತ್ತು ಉದ್ಯಮ ವಲಯಗಳೆಂಬ ಎರಡು ವಲಯಗಳಿವೆ ಎಂದು ಭಾವಿಸಿ ಎರಡೇ ವಲಯ ಯಾವುದು ಒಂದು ಕುಟುಂಬ ವಲಯ ಒಂದು ಉದ್ಯಮ ವಲಯ ಭಾವಿಸೋಣ ಪರಿಚಲನೆಯನ್ನು ಅಧ್ಯಯನ ಮಾಡಲಾಗುತ್ತದೆ ಒಂದು ಸರಳ ಮಾದರಿ ಅರ್ಥವ್ಯವಸ್ಥೆಯು ಈ ಕೆಳಕಂಡ ಪರಿಕಲ್ಪನೆಗಳ ಮೇಲೆ ಆಧಾರವಾಗಿರ್ತಕ್ಕಂಥದ್ದು ಯಾವ್ಯಾವ ಪರಿಕಲ್ಪನೆ ನೋಡ್ತಾ ಹೋಣ ಈಗ ನಾವು ಅರ್ಥವ್ಯವಸ್ಥೆಯಲ್ಲಿ ಕೇವಲ ಕುಟುಂಬ ವಲಯ ಉದ್ಯಮ ವಲಯಗಳೆಂಬ ಎರಡೂ ವಲಯಗಳ ಅಸ್ತಿತ್ವದಲ್ಲಿರುತ್ತದೆ ಇದಿಷ್ಟಂತ ಬರೆದ್ವಿ ಯಾವ್ಯಾವ ಅರ್ಥವ್ಯವಸ್ಥೆಯಲ್ಲಿ ಯಾವ ಎರಡು ವಲಯ ಜಸ್ಟ್ ನಾವು ಒಂದು ಉದಾಹರಣೆ ಮೂಲಕ ನೋಡ್ತಾ ಇದ್ದೇವೆ ಕುಟುಂಬ ವಲಯ ಉದ್ಯಮ ವಲಯ ಎರಡೇ ಕುಟುಂಬ ವಲಯವು ಉದ್ ಅನುಭವವನ್ನು ಪ್ರತಿನಿಧಿಸುತ್ತದೆ ಕುಟುಂಬ ಅಂತಂದರೆ ಯಾರು ಅಲ್ಲೆಲ್ಲರೂ ಜನರಿರ್ತಾರೆ ಫ್ಯಾಮಿಲಿ ಇರುತ್ತೆ ಅನುಭವವನ್ನು ಪ್ರತಿನಿಧಿಸ್ತಕ್ಕಂಥದ್ದು ಇದಿಷ್ಟು ಗೊತ್ತಿದೆ ಅನುಭವ ಅಂತಂದರೆ ವಸ್ತುಗಳನ್ನು ತೆಗೆದುಕೊಳ್ಬೋದು ಆ ಒಂದು ವಸ್ತುವನ್ನು ಅನುಭವ ಮಾಡಬಹುದು ಹಾಗು ಕುಟುಂಬ ವಲಯವು ಉತ್ಪಾದನಾಂಗಗಳಾದ ಭೂಮಿ ಶ್ರಮ ಬಂಡವಾಳ ಕಚ್ಚಾ ಸಾಮಗ್ರಿಗಳ ಒಡೆತನವನ್ನು ಹೊಂದಿರತಕ್ಕಂಥದ್ದು ಅಂದರೆ ಇದು ಭೂಮಿಯನ್ನು ಹೊಂದಿರತಕ್ಕಂಥದ್ದು ಶ್ರಮ ಈಗ ಫ್ಯಾಮಿಲಿಯವರೆಲ್ಲ ಹೋಗಿ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಅದೇ ರೀತಿ ಬಂಡವಾಳ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಈ ರೀತಿ ಅದೇ ನಾವು ಇದ್ದವರೆಲ್ಲಾನು ಈ ವಸ್ತುಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಹೋಗಿ ಶ್ರಮದಾನ ಮಾಡ್ಬೋದು ಶ್ರಮ ಶ್ರಮವಹಿಸಿ ಅದು ಬಂಡವಾಳವನ್ನು ಹಾಕ್ಬೋದು ಅದೇ ರೀತಿ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡ್ಬೋದು ಸಾಮಗ್ರಿಗಳ ಒಡೆತನವನ್ನು ಹೊಂದಿರ್ತವೆ ಹೊಂದಿರಬಹುದು ಆದರೆ ಉದ್ಯಮ ವಲಯವು ಕುಟುಂಬದ ವಲಯದಿಂದ ಉತ್ಪಾದನಾಂಗಗಳನ್ನು ಖರೀದಿಸತಕ್ಕಂಥದ್ದು ಭೂಮಿಯನ್ನು ಖರೀದಿ ಮಾಡ್ತದೆ ಈಗ ಫ್ಯಾಮಿಲಿ ಒಂದು ಹತ್ತು ಎಕರೆ ಜಮೀನಿದೆ ಅಂತಂದರೆ ಒಂದು ಫ್ಯಾಕ್ಟ್ರಿ ಅದನ್ನು ಖರೀದಿ ಮಾಡ್ತಕ್ಕಂಥದ್ದು ಅದೇ ರೀತಿ ಶ್ರಮ ಶ್ರಮ ಖರೀದಿ ಮಾಡೋದು ಅಂತಂದರೆ ಹೇಗೆ ಹೋಗಿ ಕೆಲಸ ಮಾಡ್ಬೋದು ಅದೇ ರೀತಿ ಬಂಡವಾಳ ನಾವೇನಾದರೂ ಆ ಒಂದು ಫ್ಯಾಕ್ಟ್ರಿ ಹಾಕಲಿಕ್ಕೆ ಆ ಬಂಡವಾಳವನ್ನು ಕೊಡ್ಬೋದು ಕಚ್ಚಾ ವಸ್ತುಗಳ ಸಾಮಗ್ರಿ ನಾವು ಏನು ರೈತರಿದ್ದರೆ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡ್ಬೋದು ರಬ್ಬರ್ ಆಗಿರ್ಬೋದು ಅಂಟಾಗಿರ್ಬೋದು ಈ ರೀತಿ ವಸ್ತುಗಳನ್ನು ಸಪ್ಲೈ ಮಾಡ್ಬೋದು ಈ ರೀತಿ ಆಯಿತು ಕುಟುಂಬ ವಲಯವು ತನ್ನ ಒಡೆತನದ ಉತ್ಪಾದನಾಂಗಗಳ ಸೇವೆಗಳನ್ನು ಮಾರಾಟ ಮಾಡ್ತದೆ ಯಾ ಕುಟುಂಬ ವಲಯ ಏನು ಉತ್ಪಾದನಾಂಗಗಳಾದ ಸೇವೆಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ಆದಾಯ ಗಳಿಸ್ತದೆ ನೋಡಿ ಭೂಮಿ ಕೊಟ್ಟರೆ ಹಣ ಸಿಗ್ತದೆ ಶ್ರಮ ಹಣ ಅದೇ ರೀತಿ ಬಂಡವಾಳ ಹಾಕಿದರೆ ಅದಕ್ಕೆ ಒಳ್ಳೆ ಮಾರಳಿ ಲಾಭ ಬರ್ತದೆ ಕಚ್ಚಾ ವಸ್ತುಗಳನ್ನು ಕೊಟ್ಟರೆ ಮತ್ತೆ ಲಾಭ ಆದಾಯವನ್ನು ಗಳಿಸ್ತದೆ ಈ ರೀತಿ ಪೂರ್ಣ ಆದಾಯವನ್ನು ಅನುಭವಕ್ಕಾಗಿ ಖರ್ಚು ಮಾಡ್ತದೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆದಾಯವನ್ನು ಪೂರ್ಣ ಆದಾಯಕ್ಕೆ ಖರ್ಚು ಮಾಡ್ತದೆ ಇಲ್ಲ ಇಲ್ಲಿ ಇಲ್ಲಿ ಎಲ್ಲಿ ಕುಟುಂಬದಲ್ಲಿ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಉದ್ಯಮ ವಲಯವು ತಮ್ಮ ಎಲ್ಲ ಉತ್ಪನ್ನಗಳನ್ನು ಕುಟುಂಬ ವಲಯಕ್ಕೆ ಮಾರಾಟ ಮಾಡುತ್ತವೆ ಆದ್ದರಿಂದ ಇಲ್ಲಿ ದಾಸ್ತಾನುಗಳಿರುವುದಿಲ್ಲ ಸೋರಿಕೆಗಳಿರುವುದಿಲ್ಲ ಸೋರಿಕೆ ಅಂತಂದರೆ ಹರುವು ದಾಸ್ತಾನು ಅಂತಂದರೆ ಸಂಗ್ರಹಣೆ ಇದಿಷ್ಟು ಬಿಟ್ಕೊಳ್ಳಿ ಇಲ್ಲಿ ವಿದೇಶಿ ವ್ಯಾಪಾರದ ವ್ಯಾಪಾರವಿಲ್ಲದ ಮುಚ್ಚಿದ ಆಗಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿ ವಿದೇಶಿ ವ್ಯಾಪಾರ ಇರೋದಿಲ್ಲ ವಿದೇಶಿ ವ್ಯಾಪಾರ ಇರೋದಿಲ್ಲ ಆಮದು ಮಾಡಿಕೊಳ್ಳುವ ಸರಕು ಆಮದು ಮಾಡಿಕೊಳ್ಳುವ ಸರಕುಗಳನ್ನು ಕೊಂಡುಕೊಳ್ಳುವುದಿಲ್ಲ ಇಲ್ಲೇ ತಯಾರು ಮಾಡಬೇಕು ಇಲ್ಲೇ ಕೊಡಬೇಕು ಇದೇ ರೀತಿ ಈ ಒಂದು ಚಿತ್ರವನ್ನು ಲಿಟ್ರಲಿ ಆ್ಯಸ್ ಇಟ್ ಇಸ್ ಹೇಗಿದೆ ಈ ಚಿತ್ರವನ್ನು ಇಲ್ಲಿ ಬರ್ಕೊಳ್ಳಿ ತಗಿರಿ ಇಲ್ಲಿ ನೋಡಿ ಎಕ್ಸ್ಪ್ಲೇನ್ ಮಾಡ್ತೇನೆ ಕುಟುಂಬ ವಲಯ ಇದೆ ಉದ್ಯಮ ವಲಯ ಕುಟುಂಬ ವಲಯ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ನೋಡು ಕುಟುಂಬ ವಲಯ ಇದು ಕುಟುಂಬ ವಲಯಕ್ಕೆ ಈ ರೀತಿ ವೆಚ್ಚ ಮಾಡುತ್ತೆ ಕುಟುಂಬ ವಲಯ ಏನು ಮಾಡುತ್ತೆ ವೆಚ್ಚ ಮಾಡುತ್ತೆ ಇವರು ಸರಕು ಸೇವೆಗಳನ್ನು ಕೊಡ್ತಾರೆ ಉದ್ಯಮ ಘಟಕದವರು ಅಂದರೆ ಸರಕು ಸೇವೆಗಳಂದ್ರೆ ಗೊತ್ತಾಯಿತು ಅದೇ ರೀತಿ ಸರಕು ಸೇವೆಗಳನ್ನು ಕೊಟ್ಟರು ಕುಟುಂಬ ವಲಯಗಳು ಘಟಕ ಸೇವೆಗಳನ್ನು ಕೊಡ್ತವೆ ಅಂದರೆ ಭೂಮಿ ಶ್ರಮ ಬಂಡವಾಳ ಅವೆಲ್ಲ ಸೇವೆಗಳನ್ನು ಉದ್ಯಮ ಘಟಕಕ್ಕೆ ಕೊಡುತ್ತೆ ಅದೇ ರೀತಿ ಉದ್ಯಮ ಘಟಕ ಮರುಳಿ ಪಾವತಿಯನ್ನು ಕೊಡ್ತದೆ ಹಣ ಆದಾಯವನ್ನು ಅಲ್ಲಿ ರೆವೆನ್ಯೂವನ್ನು ಜನ್ರೇಟ್ ಮಾಡಿ ಕುಟುಂಬಕ್ಕೆ ಕೊಡ್ತದೆ ಬಂದಿರತಕ್ಕಂಥ ಎಲ್ಲ ಹಣವನ್ನು ಈ ವೆಚ್ಚ ಮಾಡ್ತದೆ ಇಲ್ಲಿ ಹಣ ಬಂತು ಇದು ವೆಚ್ಚ ಮಾಡಿ ಸರಕು ಸೇವೆಗಳನ್ನು ಖರೀದಿ ಮಾಡ್ತದೆ ಈ ಎಲ್ಲಿ ಮತ್ತೇನು ಘಟಕ ಸೇವೆಗಳನ್ನು ಉದ್ಯಮ ಘಟಕಕ್ಕೆ ಕೊಡ್ತದೆ ಘಟಕ ಸೇವೆಗಳಂತಂದರೆ ಆಲ್ರೆಡಿ ಹೇಳಿದ್ದೇನೆ ಭೂಮಿ ಶ್ರಮ ಬಂಡವಾಳ ಇವೆಲ್ಲ ಅದೇ ರೀತಿ ಈ ಘಟಕ ಪಾವತಿ ಮಾಡ್ತದೆ ಯಾವುದು ಉದ್ಯಮ ಘಟಕಗಳು ಇದೇ ಇದು ನಾನು ಏನು ಕೊಟ್ಟನಲ್ಲ ಈ ಒಂದು ವಿವರಣೆಯನ್ನು ಇಲ್ಲಿ ಕೇಳಕ್ಕೆ ಕೊಟ್ಟಿದ್ದಾರೆ ಇದಿಷ್ಟನ್ನು ನೀವು ನೋಡ್ತಾ ಹೋಗಿ ಕುಟುಂಬ ವಲಯವು ಉದ್ಯಮ ವಲಯಕ್ಕೆ ಉತ್ಪಾದನಾಂಗ ಸೇವೆಯನ್ನು ಮಾರಾಟ ಮಾಡುವುದರಿಂದ ವಲಯದಿಂದ ಕುಟುಂಬ ವಲಯವು ವರಮಾನವನ್ನು ಪಡೆಯುತ್ತದೆ ಆದಾಯವನ್ನು ಗಳಿಸ್ತಕ್ಕಂಥದ್ದು ಇದನ್ನು ನೀವು ನೋಡಿ ಇಲ್ಲಿ ಪಾಯಿಂಟನ್ನು ನೋಡ್ತಾ ಹೋಗೋಣ ಇಲ್ಲಿ ಮೇಲೆ ನಕ್ಷೆಯಲ್ಲಿ ಕುಟುಂಬಗಳಿಂದ ಉದ್ಯಮ ಘಟಕಗಳಿಗೆ ಹೋಗುವ ಬಾಣ ಇಲ್ಲಿ ಕುಟುಂಬಗಳಿಂದ ಉದ್ಯಮ ಘಟಕಕ್ಕೆ ಹೋಗುವ ಬಾಣ ಇಲ್ಲಿ ಏನಪ್ಪ ಅಂತಂದರೆ ಇದೆ ಈ ಒಂದು ಬಾಣ ಇಲ್ಲಿ ಹೋಗಿ ಹೀಗೆ ಹೋಗಿದೆ ಇದು ಹೋಗಿದೆಯಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ಅವರು ಅದೇ ಸಿಂಪಲ್ಲಾಗಿ ಹೋಗಿರುವ ಬಾಣದ ಗುರುತು ಕುಟುಂಬಗಳು ಉದ್ಯಮ ಘಟಕಗಳು ಉತ್ಪಾದಿಸಿರ್ತಕ್ಕಂಥ ಸರಕು ಸೇವೆಗಳನ್ನು ಖರೀದಿಸಲು ವೆಚ್ಚ ಮಾಡುತ್ತೆ ಆಲ್ರೆಡಿ ಹೇಳಿದೆ ನಾನು ಇಲ್ಲಿ ಎಷ್ಟು ಸಿಂಪಲ್ ಆಗಿದೆ ಅಂತಂದರೆ ಈ ಒಂದು ಬಾಣದ ಗುರುತು ಇಲ್ಲಿ ಏನು ಹೋಗಿದೆಯಲ್ಲ ವೆಚ್ಚ ಮಾಡ್ತದೆ ಸರಕು ಸೇವೆಗಳನ್ನು ಖರೀದಿ ಮಾಡಲಿಕ್ಕೆ ಇದು ಕುಟುಂಬ ವಲಯ ಉದ್ಯಮ ಘಟಕಕ್ಕೆ ವೆಚ್ಚ ಮಾಡುತ್ತೆ ಉದ್ಯಮ ಘಟಕ ಸರಕು ಸೇವೆಗಳ ಖರೀದಿಗೆ ವೆಚ್ಚ ಮಾಡಿರ್ತಕ್ಕಂಥದ್ದು ಉದ್ಯಮ ಘಟಕ ಕುಟುಂಬಗಳಿಗೆ ಸರಕು ಸೇವೆಗಳ ಒಂದು ಸರ ಸಪ್ಲೈಯನ್ನು ಮಾಡ್ತದೆ ಇದಿಷ್ಟ ಆಯಿತು ಉದ್ಯಮ ಘಟಕಗಳಿಂದ ಕುಟುಂಬಕ್ಕೆ ಹೋಗುವ ಎರಡನೇ ಬಾಣದ ಗುರುತು ಮೇಲಿನ ಬಾಣದ ರೀತಿಯ ಇದೆ ಇದು ಉದ್ಯಮ ಘಟಕಗಳಿಂದ ಕುಟುಂಬಗಳಿಗೆ ಹರಿಯುವ ಸರಕು ಸೇವೆಗಳನ್ನು ಪ್ರತಿನಿಧಿಸುತ್ತದೆ ಕುಟುಂಬ ವಲಯ ವೆಚ್ಚ ಮಾಡ್ತಕ್ಕಂಥದ್ದು ಕುಟುಂಬ ವಲಯ ಏನು ಮಾಡುತ್ತೆ ವೆಚ್ಚ ಮಾಡ್ತದೆ ಇದು ಸರಕು ಸೇವೆಗಳನ್ನು ಸಪ್ಲೈ ಮಾಡ್ತದೆ ಇದಿಷ್ಟಂತ ನಾವು ನೆನ್ಪಿಟ್ಕೊಳ್ಬೇಕು ಅದೇ ರೀತಿ ರೇಖಾಚಿತ್ರದಲ್ಲಿ ಕೆಳಭಾಗದಲ್ಲಿ ಬಾಣದ ಗುರುತುಗಳಿಂದ ನೋಡೋದಾದರೆ ಉದ್ಯಮ ಘಟಕಕ್ಕೆ ಕುಟುಂಬವು ಸಲ್ಲಿಸುವ ಸೇವೆ ಸೇವೆಯನ್ನು ನೋಡಿದ್ವಿ ಅದೇ ರೀತಿ ಈ ಸೇವೆಯನ್ನು ಬಳಸಿಕೊಂಡು ಉದ್ಯಮ ಘಟಕವು ಉತ್ಪಾದ ಉತ್ಪನ್ನಗಳನ್ನು ಉತ್ಪಾದಿಸುತ್ತವೆ ಮೆ ಇದರ ಮೇಲೆ ಉದ್ಯಮ ಘಟಕಗಳಿಗೆ ಕುಟುಂಬ ಉದ್ಯಮ ಘಟಕಗಳಿಂದ ಕುಟುಂಬಗಳಿಗೆ ಹೋಗುವ ಬಾಣವು ಕುಟುಂಬವು ಒದಗಿಸುವ ಸೇವೆಗಳಿಗಾಗಿ ಉದ್ಯಮ ಘಟಕ ಮಾಡಿದ ಪಾವತಿಗಳನ್ನು ಪ್ರತಿನಿಧಿಸುತ್ತದೆ ಇಷ್ಟನ್ನು ನೋಡಿದರೆ ಅಂದರೆ ಅರ್ಥ ಇಷ್ಟೇ ಇಲ್ಲಿ ಕುಟುಂಬ ಘಟಕ ಇದೆ ಕುಟುಂಬ ವಲಯ ಇದೆ ಈ ಕುಟುಂಬ ವಲಯ ಏನು ಮಾಡುತ್ತೆ ಅಂತಂದರೆ ಘಟಕ ಸೇವೆ ಕೊಡುತ್ತೆ ಇದು ಇಲ್ಲಿ ಪಾವತಿ ಕೊಡುತ್ತೆ ಇದಿಷ್ಟನ್ನು ಬರೆದ್ರೆ ನಾಲ್ಕಂಕ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿಟ್ಕೊಳ್ಳಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ ಧನ್ಯವಾದ ಸ್ನೇಹಿತರೆ